ಸೈನಿಕ ದರ್ಜನ ಮಾಡಿರೋ ಭರತ್ ಸಿಂಗ್ ಭೂಷಣ ಜೈಲಿಗೆ ಹಾಕಿ ಜೈಲಿಗೆ ಹಾಕಿ ಜೈಲಿಗೆ ಹಾಕಿ ಜೈಲಿಗೆ ಹಾಕಿ ಭರತ್ ಸಿಂಗ್ ಭೂಷಣ ಜೈಲಿ ಭೂಷಣಿಗೆ ವಿಜಯಪುರ ನಗರದ ಎಂಎಲ್ಎ ಅವರು ನಮ್ಮ ಬಿಜೆಪಿ ಸರ್ಕಾರ ಬಾರಿ ನಮ್ಮದು ಏನ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಾರಿ ಅದ ಎಲ್ಲರೂ ಈ ಸಾಧ್ಯ ನಮ್ಮದು ಕಾಂಗ್ರೆಸ್ ಕೂತು ಅದು ಏನು ಈಗ ಎಲ್ಲ ಕೂಡಿಸಿ ಒಟ್ಟು ರೌಡಿಜಮ್ ನಡೀತದೆ ಯಾರಿಗೆ ನ್ಯಾಯ ಸರಿಯಾಗಿ ದೊರಕಿಸ್ಕೊಡಂಗಿಲ್ಲ ಅಂತ ಏನು ಹೇಳಿಕೆ ಹೇಳ್ತಾರೆ ನಮ್ಮ ಎಮ್ ಎಲ್ ಎ ಸಾಹೇಬರು ಅವ್ರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಈ ದಿಲ್ಲಿಯೊಳಗೆ ಒಂದು ತಿಂಗಳಿಂದ ಕೂತಿದ್ದಾರೆ ನಿಮ್ಮಲ್ಲಿ ಬಿಜೆಪಿ ಎಂ ಪಿಯಿಂದನೇ ಅನ್ಯಾಯ ಅವರಿಗೆ ಆಗಿದೆ ಅದಕ್ಕೆ ಸೂಕ್ತ ಕ್ರಮ ತಗೊಳ್ಳಿ ಅಂತ ಹೇಳಿ ಒಂದು ಸಲ ನೀವು ಅವಾಜ್ ಎತ್ತರಿ ಸರ್ ಅಂತ ಹೇಳಿ ಆ ಎಮ್ ಎಲ್ ಎ ಸಾಹೇಬರಿಗೆ ನಾನು ಕೇಳ್ಕೊತಾ ಇದ್ದೀನಿ ಅವ್ರು ಇನ್ನೊಬ್ರಿಗೆ ಟೀಕೆ ಮಾಡೋದು ಬಿಟ್ಟು ಇದ್ರ ಕಡೆ ನೀವು ಗಮನ ಕೊಡ್ರಿ ಆ ಹೆಣ್ಮಗಳಿಗೆ ಒಂದು ನ್ಯಾಯ ಕೊಡ್ರಿ ಆ ಹೆಣ್ಮಗಳಿಗೆ ಒಂದು ನ್ಯಾಯ ಸೂಕ್ತ ನ್ಯಾಯ ಕೊಟ್ಟು ಆ ಎಂ ಪಿಗೆ ಅರೆಸ್ಟ್ ಮಾಡ್ರಿ ಅಂತ ಹೇಳಿ ನಾನು ನಿಮ್ಮ ಕೈ ಮುಗಿದ ಕೇಳ್ಕೊತೀನಿ ಇನ್ನು ಬಿಜೆಪಿ ಎಂ ಪಿ ಹೇ ये ब्रिजभूषण नामी जो बीजेपी एमपी है जो महिला के ऊपर जो सेक्सुअल हरासमेंट करने की जो कोशिश किया है इसके खिलाफ इस देश में प्रोटेस्ट की जरूरत है क्या और इसके खिलाफ एफआईआर करने के लिए सुप्रीम कोर्ट का दखलअंदाजी का उठ खड़ा होना जरूरी है क्या अगर अवाम इस कदर उठ खड़े होगी तो याद रखिए जैसा कि हम लोगों ने कर्नाटक में जब पूरी अवाम एक होकर जब बीजेपी को जवाब दिया है तो हो सकता है आने वाले दिनों में सेंट्रल के अंदर बीजेपी को दोबारा से जवाब देना पड़ेगा या अगर अवाम उठ खड़ी होगी तो ಇಂಥ ಎಂ ಪಿಗಳನ್ನು ಇಟ್ಕೊಂಡು ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳು ಭೇಟಿ ಬಚಾವ್ ಭೇಟಿ ಪಡಾವ್ ಅಂತೇಳಿ ಏನು ಸ್ಲೋಗನ್ ಕೊಡಾಕೊಂಟಾರ ಇವರು ತಕ್ಷಣ ಮೊದಲು ಅವರು ವಜಾ ಮಾಡಬೇಕು ಇದು ಕೇವಲ ಅಲ್ಲಿ ದೆಹಲಿಯಲ್ಲಿ ಆದಂಥದ್ದಲ್ಲ ದೆಹಲಿಯ ಒಂದು ಕಿಡಿ ಬಿಜಾಪುರ್ನಲ್ಲಿಯೂ ಕೂಡ ಹೊತ್ತಿದೆ ಇದು ಮುಂದಿನ ದಿನಗಳಲ್ಲಿ ಇದು ನಿಮ್ಮನ್ನು ಕಿತ್ತು ಒಗೆಯುವ ಒಂದು ಅಸ್ತ್ರ ಆಗಲಿದೆ ನಮಸ್ಕಾರ ವೀಕ್ಷಕರೇ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನಲ್ಲಿ ತಮಗೆಲ್ಲರಿಗೂ ಸ್ವಾಗತ ನಾನು ತೌಸೀಫ್ ಮಹಿಳಾ ಕುಸ್ತಿಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದ ಬ್ರಿಜಭೂಷಣ್ ಶರಣ್ ಸಿಂಗ್ ರವರ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಹೋರಾಟ ನಿರತ ಕುಸ್ತಿಪಟುಗಳೊಂದಿಗೆ ನಾವಿದ್ದೇವೆಂದು ಪ್ರಗತಿಪರ ಸಂಘಟನೆಗಳ ವೇದಿಕೆ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬ್ರಿಜಭೂಷಣ್ ಶರಣ್ ಸಿಂಗ್ ರವರ ಪುತ್ಥಳಿ ಮಾಡಿ ಅದಕ್ಕೆ ಅಗ್ನಿ ಸ್ಪರ್ಶ ಮಾಡುವ ಮೂಲಕ ಆಕ್ರೋಶ ಹೊರ ಹಾಕಿದರು ನಂತರ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪ್ರತಿಭಟನಾ ರ್ಯಾಲಿ ಮೂಲಕ ತೆರಳಿ ಜಿಲ್ಲಾಧಿಕಾರಿ ಮುಖಾಂತರ ರಾಷ್ಟ್ರಪತಿಗೆ ಮನವಿ ಸಲ್ಲಿಸಲಾಯಿತು ಭಾರತದ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಮತ್ತು ಬಿಜೆಪಿ ಸಂಸದರಾಗಿರುವ ಬ್ರಿಜಭೂಷಣ್ ಶರಣ್ ಸಿಂಗ್ ರವರು ಮಹಿಳಾ ಕುಸ್ತಿಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆಂದು ಆರೋಪಿಸಿ ಅವರನ್ನು ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿ ವಿನೇಶ್ ಫೋಗಟ್ ಸಾಕ್ಷಿ ಮಲ್ಲಿಕ್ ಮತ್ತು ಬಜರಂಗ್ ಪುನಿಯಾ ಸೇರಿದಂತೆ ಹಲವಾರು ಖ್ಯಾತ ಕುಸ್ತಿಪಟುಗಳು ಕಳೆದ ಒಂದು ತಿಂಗಳಿನಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನಾ ಧರಣಿಯಲ್ಲಿ ನಿರತರಾಗಿದ್ದಾರೆ ಒಲಿಂಪಿಕ್ಸ್ ಮತ್ತು ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತದ ತ್ರಿವರ್ಣ ಧ್ವಜವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾರಾಡುವಂತೆ ಸಾಧನೆ ಮಾಡಿದ ಕುಸ್ತಿಪಟುಗಳು ಇಂದು ತಮ್ಮ ನೆಲದಲ್ಲಿಯೇ ತಮಗಾದ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ಬೀದಿಗಿಳಿದಿದ್ದಾರೆ ಮಹಿಳಾ ಕುಸ್ತಿಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದ ಬ್ರಿಜಭೂಷಣ್ ಶರಣ್ ಸಿಂಗ್ ರವರ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಪ್ರಗತಿಪರ ಸಂಘಟನೆಗಳ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗೆ ಮನವಿ ಸಲ್ಲಿಸಲಾಯಿತು ಕುಸ್ತಿಪಟುಗಳಿಗೆ ಅಲ್ಲೇನು ಅಧ್ಯಕ್ಷ ಏನಂತಾನ ಅನ್ಯಾಯ ಅತ್ಯಾಚಾರ ದೌರ್ಜನ್ಯ ಬಹಳ ವರ್ಷದಿಂದ ಮಾಡ್ಕೊಂಡು ಬಂದ ಆ ದಿವಸ ಈಗ ಜನ ಆ ಮಹಿಳೆಯರು ದೌರ್ಜನ್ಯ ಅತ್ಯಾಚಾರಕ್ಕೊಳಗಾದ ಮಹಿಳೆಯರು ದೌರ್ಜನ್ಯಾಗಿ ಅಂತರ್ಜಲ ಅಂತರ ಇದೇನದ ದಿಲ್ಲಿಯೊಳಗೆ ಅಂತ ಜನತನ ಅಂತರ ಅಲ್ಲಿ ಅಲ್ಲಿ ಮುಂದೆ ಕೂತಾರ ಮೊನ್ನೆ ಪ್ರತಿಭಟನೆ ಮಾಡ್ಯಾರ ಅಂದರು ಈ ಸರ್ಕಾರ ಕೇಂದ್ರ ಸರ್ಕಾರ ಡೆಪ್ಪದಾರಿಗೆ ಸರ್ಕಾರ ಈ ಜನರ ಕೂಗ ಅವ್ರ ಅತ್ಯಾಚಾರ ಕೂಗ ಅವ್ರ ಮ್ಯಾಗೆ ಕೇಸ್ ಮಾಡೋಣ ಅಧ್ಯಕ್ಷನಾಗ ಯಾಕಂತಂದ್ರೆ ಅಧ್ಯಕ್ಷ ಅದ ನಮ್ಮ ಅಧಿಕಾರದ ರೊಕ್ಕದ ಅದರದಿಂದ ವಚಿರಿ ವಂಚದಿಂದ ಅವನು ಬಂದನಾಗಿಲ್ಲ ತಾವು ನಮ್ಮ
ಪ್ರಗತಿಪರ ಸಂಘಟನೆ ಏನಲ್ಲ ಅವನ ಸರ್ಕಾರ ಅವನ ಬಂಧನ ಮಾಡಬೇಕು, ಅವ್ರಿಗೆ ಅವನ ಒಪ್ಪಾರ ಮಾಡಬೇಕು, ಒಪ್ಪಾರ ಮಾಡಿ ಆಗ್ಬೇಕಂತ ನಮ್ಮ ಪ್ರಗತಿಪರ ಸಂಘಟನೆಗಳ ಮಹಿಳಾ ಸಂಘಟನೆಯಿಂದ ನಾವು ಒತ್ತಾಯ ಇದೆ ಅಂತ ಹೇಳಿ ಬಿಂಚಿಗಳಾಗಿ ಪ್ರಗತಿಪರ ಸಂಘಟನೆ ಜಿಲ್ಲಾಧ್ಯಕ್ಷರು आज बड़े अफसोस के साथ इस बात को कहना पड़ रहा है कि आज इस प्रोटेस्ट की ज़रूरत क्यों पड़ी हमें। आज ये गवर्नमेंट आज इतनी लापरवाह और खास करके औरतों के ताल्लुक से इतनी लापरवाह हो गई है, जहां कहीं भी औरत के साथ नाइंसाफियाँ हो रही है वहां पर इंसाफ दिलाने की गवर्नमेंट बात नहीं करती। ये जो बीजेपी MP है, ये ब्रिजभूषण नामी जो बीजेपी MP है, जो महिला के ऊपर जो सेक्सुअल हरेसमेंट करने की जो कोशिश किया है, इसके खिलाफ इस देश में प्रोटेस्ट की ज़रूरत है क्या? और इसके खिलाफ FIR करने के लिए सुप्रीम कोर्ट का दखल अंदाजी जरूरी है क्या? क्या गवर्नमेंट को इस बात का पता नहीं क्या? कानून क्या बोलता है, संविधान क्या बोलता है, किसके तहत ये आरोपी है और इसको अरेस्ट करना है, इसकी इस पर जो है गवर्नमेंट एक्शन नहीं ले सकती क्या? ये सारे चीज़ों के लिए अवाम का उठ खड़ा होना जरूरी है क्या? अगर अवाम इस कदर उठ खड़े होगी तो याद रखिए, जैसा कि हम लोगों ने कर्नाटक में जब पूरी अवाम एक होकर जब BJP को जवाब दिया है, तो हो सकता है आने वाले दिनों में सेंट्रल के अंदर BJP को दोबारा से जवाब देना पड़ेगा। या अगर आवाम उठ खड़ी होंगी तो इससे पहले कि तुम्हारी कुर्सियां जो है छीनी जाएं तुमसे, तो इससे पहले तो आप लोग एक सही राय पर, सही रास्ते पर, सही डिसीजन लेंगे तो अगर आप महिला को इंसाफ दिलाएंगे, जो एक महीने से जो है एक स्ट्राइक पर जो लोग बैठे हुए हैं उनकी तरफ सरकार की तवज्जो नहीं है, बल्कि कर्नाटक के इलेक्शन में प्रधानमंत्री की तवज्जो है। यहाँ पर रोड शो चल रहे हैं, यहाँ पर रैलीज चल रहे हैं, उसमें प्रधानमंत्री आते हैं, गृह मंत्री आते हैं, उसमें जो है UP से जहाँ पर नाइंसाफियाँ चल रही हैं वहाँ से जो है हमारे योगी आदित्यनाथ साहब आते हैं। इनको इस चीज़ के लिए सब लोगों को टाइम है, लेकिन एक महिला को इंसाफ दिलाने के लिए और अपने MP को सस्पेंड करके उसे जेल के सलाखों के पीछे डालने के लिए इनके पास वक्त नहीं है। इसीलिए मैं सरकार से एक रिक्वेस्ट करता हूँ कि वो अपने काम पर तवज्जो दे, अपने ड्यूटीज़ पर तवज्जो दे और अपने ड्यूटीज़ को सही तरीके से निभाए और उस MP को जो है इमीडिएट जो है सस्पेंड करके उसे सलाखों के पीछे डालें और उसे जो है उसकी सजा सुनाएं। नमस्ते ಹೇಳುತ್ತಾ ಈಗೇನ ನಾವು ಇಲ್ಲಿ ಒಂದು 10 ಮಿನಿಟ್ ಧರಣಿ ಅಂತ ಹೇಳಿ ನಾವು ಏನು ತೋಡಿದ್ದೀವಿ, ಅದು ಒಂದು ಕ್ರೀಡಾಪಟ ಹೆಣ್ಣು ಮಕ್ಕಳ ಮೇಲೆ ಒಂದು ದೆಹಲಿಯಲ್ಲಿ MP ಏನು ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ ಅವನಿಗೀಗ ತಕ್ಷಣ ಅರೆಸ್ಟ್ ಮಾಡಲಿ ಅಂತ ಹೇಳಿ ನಾವು ಧರಣಿ ಹಾಕೊಂಡಿದ್ದೇವೆ। ಅವರು BJP ಸರ್ಕಾರ ಆದ್ದರಿಂದ ಅವನಿಗೆ MPಗೆ ನಾವು ಅರೆಸ್ಟ್ ಮಾಡ್ತಾ ಇಲ್ಲ, ಏನೋ ಒಂದು ಸುಮ್ಮನೆ ನೆಪಕ್ಕೆ ಹೇಳಿ ಒಂದು FIR ಮಾತ್ರ ಮಾಡಿದ್ದಾರೆ ಅವರು। ಅವನು ತಕ್ಷಣ ಅರೆಸ್ಟ್ ಮಾಡಿ ಅವನಿಗೆ ಜೈಲಿಗೆ ಕಳಿಸಿ ಅವ್ರದ್ದು ಏನು ಧರಣಿ ಕೂತಿದ್ದಾರೆ ಜಂತರ್ ಮಂತರ್ ಒಳಗೆ ಅವ್ರಿಗೆ ಸೂಕ್ತ ನ್ಯಾಯ ಕೊಡಲಿ ಅಂತೇಳಿ ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ। ಮತ್ತು ಇನ್ನೊಂದು ಏನು ಅಂತಂದರೆ ನಮ್ಮ ವಿಜಯಪುರ ನಗರದ MLA ಅವರು ನಮ್ಮ BJP ಸರ್ಕಾರ ಭಾರಿ ನಮ್ಮದು ಏನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಭಾರಿ ಅದ, ಎಲ್ಲರೂ ಈ ಸದ್ಯ ನಮ್ಮದು ಕಾಂಗ್ರೆಸ್ ಕೂತು ಅದು ಏನೀಗ ಎಲ್ಲ ಕೂಡಿಸಿ ಒಟ್ಟು ರೌಡಿಜಮ್ ನಡೀತದೆ, ಯಾರಿಗೆ ನ್ಯಾಯ ಸರಿಯಾಗಿ ದೊರಕಿಸ್ಕೊಡಂಗಿಲ್ಲ ಅಂತ ಏನು ಹೇಳಿಕೆ ಹೇಳ್ತಾರೆ ನಮ್ಮ MLA ಸಾಹೇಬರು, ಅವ್ರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ। ಈ ದಿಲ್ಲಿಯೊಳಗೆ ಒಂದು ತಿಂಗಳಿಂದ ಕೂತಿದ್ದಾರೆ, ನಿಮ್ಮಲ್ಲಿ BJP MPಯಿಂದನೇ ಅನ್ಯಾಯ ಅವರಿಗೆ ಆಗ್ಯದ, ಅದಕ್ಕೆ ಸೂಕ್ತ ಕ್ರಮ ತಗೊಳ್ಳಿ ಅಂತೇಳಿ ಒಂದು ಸಲ ನೀವು ಅವಾಜ್ ಎತ್ತರಿ ಸರ್ ಅಂತೇಳಿ ಆ MLA ಸಾಹೇಬರಿಗೆ ನಾನು ಕೇಳ್ಕೊತಾ ಇದ್ದೀನಿ। ಅವ್ರು ಇನ್ನೊಬ್ರಿಗೆ ಟೀಕೆ ಮಾಡೋದು ಬಿಟ್ಟು ಇದ್ರ ಕಡೆ ನೀವು ಗಮನ ಕೊಡ್ರಿ, ಆ ಹೆಣ್ಮಗಳಿಗೆ ಒಂದು ನ್ಯಾಯ ಕೊಡ್ರಿ, ಆ ಹೆಣ್ಮಗಳಿಗೆ ಒಂದು ನ್ಯಾಯ ಸೂಕ್ತ ನ್ಯಾಯ ಕೊಟ್ಟು ಆ MPಗೆ ಅರೆಸ್ಟ್ ಮಾಡ್ರಿ ಅಂತೇಳಿ ನಾವು ನಿಮ್ಮ ಕೈ ಮುಗಿದ ಕೇಳ್ಕೊತೀನಿ। ಇನ್ನೊಬ್ರಿಗೆ ಟೀಕೆ ಮಾಡೋದು ಬಿಡ್ರಿ, ಅದಕ್ಕೆ ತಕ್ಕ ಶಿಕ್ಷೆ ಅವ್ರಿಗೆ ಕೊಟ್ರಿ ಅಂತಂದ್ರೆ ಹೌದು MLA ಅವರು ಎಲ್ಲರೂ ಪರವಾಗಿದ್ದಾರೆ ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ। ನೀವು MLA MP ಏನಿದ್ದಾರೆ, ಏನು ಇದು BJP ಸರ್ಕಾರದವ್ರು ಇದ್ದಾರೆ, ದಯವಿಟ್ಟು ಹೇಳ್ತೀನಿ ಅವ್ರಿಗೆ ಒಂದು ತಕ್ಕ ಶಾಸನ ನೀವು ನೀಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ 24 ಇಲೆಕ್ಷನ್ ಏನು MP ಇಲೆಕ್ಷನ್ ಬರ್ತಾ ಇದೆ, ಅದರಲ್ಲಿ ಈ ಸಲ ಏನು ನಾವು ಉತ್ತರ ಕೊಟ್ಟೇವಿ, ಮುಂದಿನ ಸಲ ಈ ಉತ್ತರ ನಿಮಗೆ ನಾವು ಕೊಡಬೇಕಾಗ್ತದ। ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ, ಅದೇ ಎಚ್ಚರಿಕೆಯಿಂದ ಅವ್ರಿಗೆ ಒಂದು ನ್ಯಾಯ ದೊರಕಿಸ್ಕೊಡ್ರಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ। डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल ना सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 999 और 8050 8287 93।
ನಮ್ಮ ಕುಸ್ತಿಪಟುಗಳು ಅದರಲ್ಲಿ ಮಹಿಳಾ ಕುಸ್ತಿಪಟುಗಳು ಧರಣಿ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಧರಣಿ ಮಾಡ್ತಾ ಇದ್ದಾರೆ? ಒಬ್ಬ ಎಂ ಪಿ, ಚುನಾಯಿತ ಪ್ರತಿನಿಧಿ, ಸಾಂವಿಧಾನಿಕ ಹುದ್ದೆಯಲ್ಲಿರುವ ಒಬ್ಬ ಎಂ ಪಿ ಮಹಿಳೆಯರಿಗೆ, ಮಹಿಳಾ ಕುಸ್ತಿಪಟುಗಳಿಗೆ, ನಮ್ಮ ದೇಶವನ್ನು ಪ್ರತಿನಿಧಿಸುವಂತಹ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತೇಳಿ ಅವರು ಖುದ್ದಾಗಿ ಹೇಳ್ಕೊಂಡಿದ್ದಾರೆ. ಆ ಹೇಳ್ಕೊಂಡಾಗೂ ಕೂಡ ಅದರ ಬಗ್ಗೆ ಯಾವುದೇ ತನಿಖೆ ಆಗಲಿಲ್ಲ, ಅವ್ರ ಮೇಲೆ ಎಫ್ ಐ ಆರ್ ಆಗಲಿಲ್ಲ. ಅದು ಎಫ್ ಐ ಆರ್ ಯಾವಾಗಾಯ್ತು? ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶಿಸಿದಾಗ ಈ ಒಂದು ಎಫ್ ಐ ಆರ್ ಆಯ್ತು. ಇಂಥ ಎಂ ಪಿಗಳನ್ನು ಇಟ್ಕೊಂಡು ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತೇಳಿ ಏನು ಸ್ಲೋಗನ್ ಕೊಡಾಕೊಂಟಾರ? ಇವರು ತಕ್ಷಣ ಮೊದಲು ಅವರು ವಜಾ ಮಾಡಬೇಕು, ಅವ್ರು ತಕ್ಷಣ ರಾಜೀನಾಮೆ ತಗೋಬೇಕು. ಅವ್ರದ್ದು 2024 ಇಲೆಕ್ಷನ್ನಲ್ಲಿ ಇವರಿಗೆ ಜನತೆ ಹಾಗೂ ನಮ್ಮ ದೇಶದ ಕ್ರೀಡಾಪಟುಗಳು ತಕ್ಕ ಶಾಸ್ತಿ ಮಾಡಲಿದ್ದಾರೆ. ಇದು ಕೇವಲ ಅಲ್ಲಿ ದೆಹಲಿಯಲ್ಲಿ ಆದಂಥದ್ದಲ್ಲ, ದೆಹಲಿಯ ಒಂದು ಕಿಡಿ ಬಿಜಾಪುರ್ನಲ್ಲಿಯೂ ಕೂಡ ಹೊತ್ತಿದೆ. ಇದು ಮುಂದಿನ ದಿನಗಳಲ್ಲಿ ಇದು ನಿಮ್ಮನ್ನು ಕಿತ್ತು ಒಗೆಯುವ ಒಂದು ಅಸ್ತ್ರ ಆಗಲಿದೆ. ತಕ್ಷಣ ನೀವು ಇದ್ರ ಮೇಲೆ ಕ್ರಮ ಕೈಗೊಂಡು ನೀವು ಹೆಣ್ಣು ಮಕ್ಕಳ ಪರವಾಗಿರುವಂತಹ ಸರ್ಕಾರ ಅಂತೇಳಿ ಭಾರತ ದೇಶಕ್ಕೆ ನೀವು ತಿಳಿಸಬೇಕು ಪ್ರಧಾನಮಂತ್ರಿ ಅವರಿಗೆ. ನಾನು ವಿಶೇಷವಾಗಿ ಈಗ ನಮ್ಮ ಮಹಿಳಾ ರಾಷ್ಟ್ರಪತಿ ಇದ್ದಾರೆ, ಆ ಮಹಿಳಾ ರಾಷ್ಟ್ರಪತಿ ಒಂದು ಕೆಳ ಸಮುದಾಯದಿಂದ ಬರುವುದರಿಂದ ಮಹಿಳೆಯರ ದುಃಖ, ಮಹಿಳೆಯರ ಮೇಲೆ ಆಗುವಂತಹ ದೌರ್ಜನ್ಯಗಳ ಬಗ್ಗೆ ಸಾಕಷ್ಟು ಅವರಿಗೆ ನಾಲೆಜ್ ಇದೆ. ಮಾನ್ಯ ರಾಷ್ಟ್ರಪತಿಗಳು ತಕ್ಷಣ ಇದರಲ್ಲಿ ಮಧ್ಯ ಪ್ರವೇಶಿಸಿ ಇಂಥ ನಾಗರಿಯನ್ನು ಕಿತ್ತೊಗೆಯಬೇಕಂತೇಳಿ ಆಗ್ರಹ ಪಡಿಸುತ್ತಾ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸುತ್ತಾ, ನಮ್ಮ ಇಲ್ಲಿ ಬಿಜಾಪುರ ಕೂಡ ಒಂದು ಕುಸ್ತಿಪಟುಗಳ ನಾಡು, ಈ ಕುಸ್ತಿಪಟುಗಳನ್ನು ಕರ್ಕೊಂಡು ಮುಂದಿನ ದಿನಗಳಲ್ಲಿ ಬೃಹತ್ ಪ್ರಮಾಣದ ಹೋರಾಟವನ್ನು ಹಾಕೊಳ್ಳಲಾಗುವುದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅವರು ಬಹಳ ವಿಸ್ತಾರವಾಗಿ ನಮಗೆ ಈ ಹೋರಾಟದ ಇದೆ ಅನ್ನೋದು ತೋರಿಸ್ಕೊಟ್ರು. ನಮ್ಮ ಭಾರತ ದೇಶದ ಸಂಸ್ಕೃತಿ ಏನಾಗ್ತಾ ಇದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಏನು ಇವರು ಕೊಗ್ಗೊಲೆ ಮಾಡ್ತಾ ಇದ್ದಾರೆ, ಒಬ್ಬರ ಮ್ಯಾಗೆ ಅನ್ಯಾಯ ಆಗ್ಯದ ಅನ್ಕೇಸಿ ಅವರು ಹೋರಾಟ ಮಾಡಿದ್ದ ಒಂದು ಮಹಿಳೆಯರಿಗೆ ಕೇಳ್ತಾ ಇಲ್ಲ ಅಂದ್ರೆ ಇವು ಎಂಥ ನ್ಯಾಯ? ಮತ್ತು ಅದನ್ನು ದಿಲ್ಲಿಯಲ್ಲಿ ಜಂತರ್ ಮಂತರ ನಮ್ಮ ಅಲ್ಲಿ ಆ ಜಾಗನಲ್ಲಿ ಯಾರು ಹೋರಾಟ ಮಾಡ್ತಾರೆ ಅದಕ್ಕೆ ಆದಷ್ಟು ಬೇಗ ಸ್ಪಂದನೆ ಮಾಡಬೇಕು ಸರ್ಕಾರ. ಆದ್ರೆ ತಮ್ಮ ಎಂ ಪಿ ಅನ್ನು ಉಳಿಸ್ಕೊಳಕ, ತಮ್ಮ ಪಾರ್ಟಿಯ ಹೆಸರನ್ನು ಉಳಿಸ್ಕೊಳಕ ಅವರಿಗೆ ಬಲಿಪೂಜ ಮಾಡಿ ಒಂದು ತಿಂಗಳಿಂದ ರೋಡ್ ಮ್ಯಾಗ ಕುಂದಿರಿಸಿದ್ದಾರೆ. ಇದು ಎಲ್ಲಿ ಎಲ್ಲಿದೆ ನ್ಯಾಯ? ಇದು ಎಲ್ಲಿ ನಮ್ಮ ಸಂವಿಧಾನ? ಎಲ್ಲಿ ನಮ್ಮ ಹೋರಾಟಗಳು? ಇದಕ್ಕೆ ಬೆಲೆ ಕೊಡ್ತಾ ಇಲ್ಲ ಈ ಸರ್ಕಾರ. ಅದಕ್ಕಾಗಿ ಇದು ಅನ್ನೋ ಹೋರಾಟ ನಮ್ಮ ಬಿಜಾಪುರದಿಂದ ಆ ಮಹಿಳೆ 18 ವರ್ಷದ ಹುಡುಗಿಯರೋದು. ಈಗ ಮುಂದಿನ ದಿವಸದಲ್ಲಿ ನಮ್ಮ ಮಕ್ಕಳಿಗೆ ನಾವು ಹೆಂಗಪ್ಪ ಇದು ಗ್ರೌಂಡಿಗೆ ಕಳಿಸ್ಬೇಕು, ಎಲ್ಲಾರ ಕಳಿಸ್ಬೇಕಾದ್ರೆ ಅದರದ ಭದ್ರತೆ ಐತೋ ಇಲ್ಲ ಅನ್ನೋದು ನಮಗೆ ಕಾಣ ಬರ್ತಾ ಇಲ್ಲ. ಅದಕ್ಕಾಗಿ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮತ್ತು ನಮ್ಮ ದೇಶದ ರಾಷ್ಟ್ರಪತಿಯವರು ಮಹಿಳೆಯರಾದಾರೆ, ಅದಕ್ಕಾಗಿ ಅವರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಒಂದು ಮಹಿಳೆಯರ ಮ್ಯಾಗೆ ಅತ್ಯಾಚಾರ ಆಗ್ಯದ, ಅದಕ್ಕೆ ತಕ್ಷಣ ಕ್ರಮ ತಗೊಂಡ್ಕೇಸಿ ಆ ಏನು ಎಂ ಪಿ ಭೂಷಣ ಅನ್ಕೇಸಿ ಅದರ ಅವನಿಗೆ ಜೈಲಿಗೆ ಕಳಿಸ್ಬೇಕು, ಮತ್ತು ಆ ಹುಡುಗಿಯರಿಗೆ ನ್ಯಾಯ ಒದಗಿಸ್ಬೇಕನ್ಕೇಸಿ ನಾವೊಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದರ ಫಲವಾಗಿ ಆದಷ್ಟು ಬೇಗ ಅವರಿಗೆ ನ್ಯಾಯ ಸಿಕ್ಕರೆ ಸರಿ ಆಯಿತು, ಇಲ್ಲದಿದ್ದರೆ ಮುಂದಿನ ದಿವಸದಲ್ಲಿ ಉಗ್ರರು ಹೋರಾಟಕ್ಕೆ ನಾವು ಇಳಿಬೇಕಾಗ್ತದೆ ಅಂತ ಹೇಳ್ತಾ ಇಲ್ಲಿ ಬಂದಂಥ ಎಲ್ಲ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಎಲ್ಲ ಮೀಡಿಯಾದವರಿಗೆ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.